ವಿಜಿ ಸರ್ ಅವರು ಊರಿಗೆ ಬಂದಿದ್ದೀವಿ. ರಜಾ ಬರ್ಪಟ್ಟಿದ್ದೀನಿ, ರಜಾ ಆಗಿಲ್ಲ. ರಜಾ ಆದರೆ ಈಗ ನಂಗೆ ಯಾವಾಗ ರೆಡಿ ಮಾಡ್ಕೊಡ್ತೀರ? ನನಗೆ ಅಡುಗೆ ಮಾಡಕ್ಕೆ ಲಾಸ್ಟ್ ಟೈಮ್ ಇಲ್ಲಿ ಒಂದು ಬೋರು ಅರೇಂಜ್ ಮಾಡ್ಕೊಂಡಿದ್ದಾರೆ. ನಮ್ದೇ ಆಯ್ತಾ? ನಮ್ದೆಲ್ಲ ಎಷ್ಟು ಲಾಸ್ಟ್ ಇನ್ಚಾರ್ಜ್ ಆಗಿರ್ಬೇಕು ಎಲ್ಲಾನು ಇರ್ತಾನೆ. ಅಂದ್ರೆ ಯಾವ ತರ ತಾಲೂಕಿಲ್ಲ ಅವರ ನಮ್ಮ ಅಪ್ಪ ಒತ್ತೊಳಿಯ ನಮ್ಮ ಅಪ್ಪ ನಮ್ಮ ಅಪ್ಪನು ತೆಗಿನೇ ಒತ್ತೊಳಿಯನು ಅಲ್ಲ ಆಸ್ತಿ ಇತ್ತು ತೆಗಿನೇ ಒತ್ತೊಳಿ ಮತ್ತು ಜೀವನ ಮಾತಾಡ್ತೀವಿ ನಮ್ಮ ಸಾಗರ. ಆಮೇಲೆ ಏನಪ್ಪ ಒಳ್ಳೇದು ಮಾಡ ನಮ್ಮ ತಾಯಿ ತಂದೆ ಒಳ್ಳೇದು ಮಾಡ್ತು ನಮ್ಮ ಬೇಕಾಯ್ತು ನಮ್ಮ ಕುಟುಂಬ ಚೆನ್ನಾಗಾಯ್ತು. ಬಂಡೀಪುರ ಬಂದಿದೆ ಇವೆಲ್ಲ ಬಂಡೆ ಪುರ ಬಂಡೀಪುರ ನಾನು ಇಬ್ರು ಇಲ್ಲಿ ಹೇಳಿಕೆ ಇದೆ ಅದು ಒಂದ್ಸರಿ ಹೇಳಿಕೆ ಹಿಡಿತ ಅವನೆ ಇಟ್ಕೊಂಡಿದ್ದೆ ಹೀಗೆ ಈಗ ಹಾಕ್ಬಿಟ್ಟು ಕೈಗಳಲ್ಲಿ ಹಾವು ಬತ್ತಾಯ್ತು ಕೈಗೆ ಹಾವು ಹಾವು ಎಡದ ಅಯ್ಯಯ್ಯೋ ಅಂತ ಓಡಾಬಿಟ್ಟೆ ನಾನು ಎದ್ದು ಬಿದ್ದು ಬಿದ್ರಲ್ಲೇನೆ ಆಯ್ತಾ ನೀವು ಬಳೆ ಧೈರ್ಯ ನಮ್ಗೆ ಬಕ್ಕಿ ಫುಲ್ ಹಾಕ್ಬಿಟ್ಟೆ ಕೈ ಇಲ್ಲಿವರೆಗೂ ಹೋಯ್ತು ನೋಡು ಬತ್ತಾನೇ ಐತೆ ಅವು ಬಿಟ್ಟು ಓಡ್ದಾನು ಅಲ್ಲಿದ್ದೆ ನಮಗಿದೆ ಫುಡ್ ಅವಾಗ ಇಲ್ಲಿ ಹೇಳಿಕಾಯಿ ಹಿಡಿಯೋದು ಒಂದಿಷ್ಟು ಹೇಳಿಕಾಯಿ ಹಿಡಿತಾ ಇದ್ವಿ ಸಣ್ಣ ಸಣ್ಣ ಮೀನು ಸಿಕ್ಕವು ಆ ಮೀನು ಹಿಡಿ ಅಲ್ಲಿ ಹೋಗಿ ಈಜೊಡಿ ಕುಂಟೆಯಲ್ಲಿ ಇಲ್ಲಿ ಈಜೊಡಿ ಇಲ್ಲಿ ಬಿಡೋದು ಅಲ್ಲಿ ಕುಂಟೆ ಇತ್ತು ಪಾಪರೆಡ್ಡಿ ಕುಂಟೆ ಏನಪ್ಪ ಆ ಪಾಪರೆಡ್ಡಿ ಕುಂಟೆಯಲ್ಲಿ ಅಲ್ಲಿ ಈಜೊಡಿ ಅಲ್ಲಿ ಹೋಗಿ ಜೇನು ಕಿತ್ಕೋ ಅಲ್ಲೆಲ್ಲ ಹೋಗಿ ಪಕ್ಷಿ ಬೇಟೆ ಆಡು ಹೇಳಿಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ತರ್ತ ತಂದಿರ್ತಾ ಇದ್ವಿ ಅದು ಉಪ್ಪು ಖಾರ ಪುಡಿ ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕ್ಬಿಟ್ಟು ಅಲ್ಲೇ ಸೌದೆ ಅಂಟಿಸ್ಬಿಟ್ಟು ಸೋಡೋದು ತಿನ್ನೋದು ಅಷ್ಟೇ ಅಡ್ಡೆ ನಮ್ದು ಊಟ ಅದು ಬಿಟ್ಟು ಜೇನು ಕೀಡು
ನಾನು ನಮ್ಮಣ್ಣ ಈ ಕತೆ ಕೇಳ್ರಿ, ಇಲ್ಲಿ ಕೂತಿದ್ರಿ ಇಲ್ಲಿ. ನಾನು ನಮ್ಮಣ್ಣ ಏನ್ ಮಾಡಿದ್ವಿ, ರಾತ್ರಿ ಯುಗಾದಿ ಹಬ್ಬದ ದಿನ ಬಲೆ ತರಿಸ್ಬಿಟ್ಟು ಏನು ಕೆರೆ ಎಲ್ಲ ಹಾಕಿದ್ರೆ ಅಮ್ಮಣ್ಣ ಹಾಕ್ಬಿಟ್ಟು ರಾತ್ರಿ ಎಲ್ಲ ಏನು ಇಲ್ಲಿವರೆಗೂ ಓಡಾಡಿದ್ದೀವಿ ನಾವಿಬ್ಬರೇನೆ, ನಮ್ಮ ಚಿಕ್ಕಪ್ಪ ಒಬ್ರು ಕೂತ್ಕೊಂಡವ್ರೆ. ನಾನು ಅನ್ಕೊಂಡೆ ಏನು ಹಂಗೆ ಹೋಗಿ ನನ್ನ ಕೇಳಿ ಆಗಲ್ಲ ಅಷ್ಟು, ನೀವು ಎತ್ಕೊಂಡೋತೀವಿ ಮನೆಗೆ. ರಾತ್ರಿ ಎಲ್ಲ ಹುಡುಗ ರಾತ್ರಿ ಎಲ್ಲ ನಮ್ಮೂರು ಕೆರೆ ಮೀನು ತಿನ್ಬೇಕು ತಿನ್ಬೇಕು ಅಂತ ಬೆಳಗ್ಗೆ ಹೊತ್ತಿಗೆ ಎಲ್ಲ ಬಿಚ್ಕೊಂಬಂದ್ರು ನಮ್ಮಣ್ಣ. ಹೋಗಿ ಬಿಚ್ಚಿದ್ರೆ ಎರಡೇ ಮೀನು ಸಿಕ್ಕೈತೆ, ಅದ್ರಲ್ಲಿ ಒಂದು ಮೀನ ನಮ್ಮಪ್ಪಂಗೆ ಕೊಟ್ಟು ಕಳಿಸ್ತೀವಿ ಅವರು, ಐ ತೊಗೊಂಡಾಗ ನಿಮ್ಮ ಅಪ್ಪನಿಗೆ ಇಷ್ಟ ಆಯಿತು ಅಂತ. ಆ ಒಂದು ಮೀನೇ ತೊಗೊಂಡೋಗಿ ಕೊಡಿಸ್ರೆ ನಮ್ಮಪ್ಪ ಅದರಲ್ಲಿ ಗೊಜ್ಜು ಮಾಡಿಸ್ಕೊಂಡು ಮೀನ್ದು ಅಬ್ಬಾ ನಮ್ಮೂರು ಮೀನು ತಿಂತಾಯಿದ್ದೀನಪ್ಪ ಅಂತ ಇಡೀ ರಾತ್ರಿ ಇಡೀ ರಾತ್ರಿ ಫುಲ್ಲು ಬಲೆ ಬಿಟ್ಟು ನೋಡಿ. ಇಲ್ಲೊಂದು ಹಾಕವ್ರ ಇಲ್ಲೊಂದು ಹಾಕವ್ರ ನೋಡಿ ಇಲ್ಲೊಂದು ಹಾಕವ್ರ ನೋಡಿ ಇಲ್ಲಿ ಸ್ಮಶಾನ ಇಲ್ಲದಕ್ಕೋಸ್ಕರ. ಆಯಿತು ನಾನು ಮಾತಾಡ್ತೀನಿ. ನಮ್ಗೆಪ್ಪಲೇ ಹುಷಾರಾಗಿಡ್ಕೊಂಡ್ರು ಮ್ಯಾಲ ಸ್ಮಶಾನ ಆರ್ತದಂತೆ, ಅದು ಹುಷಾರಾಗಿಡ್ಕೊಂಡ್ರಿ ಪ್ಲೇನಾಗ ಬಿದ್ಕಿದ್ದ ಹೋಗ್ಬಿಟ್ಟಿರ ಅನ್ನೋರು. ಏನು ಇದಾಯ್ತು ಅವಾಗ ನಾವು ಇಷ್ಟ ಹುಡುಗರು ಬಿಲ್ಲ ಅವಾಗ ಸ್ಟಾರ್ಟ್ ಅವಾಗ ರೆಡಿ ಆಗಿತ್ತು ಯಾವನ ಇಂಜಿನಿಯರ್ ಹಿಡಿಯ ಕಂಡು ಹಿಡಿದಿದ್ದ ಹೇಳ. ನಿಮ್ಮ ಹೆಸರ ಬಿಳ್ಳಪ್ಪ. ಬಿಳ್ಳಪ್ಪ ನೀವು ಎಷ್ಟು ವರ್ಷದಿಂದ ನೋಡ್ತಿದ್ದೀರ ಸರ್ನ? ಹಾಂ ಅವ್ರು ಹೆಂಗೆ ಅವಾಗ ತುಂಬಾ ಕಷ್ಟಪಟ್ಟಾರಲ್ಲ ಅವಾಗೆಲ್ಲ. ನೀರೆಲ್ಲ ಕಟ್ತಿದ್ರ ಅವಾಗ ನೀರ್ ಕಟ್ಟ ಬಿಟ್ಟಿದ್ರೆ ಪಂಪೋಸಿತ್ತು ಇಷ್ಟಪತ್ತೈದು ನೀರು. ನಾನು ಅಲ್ಲಿ ಕಟ್ತಾ ಇದ್ರೆ ಅವ್ನು ನಿಲ್ಲಿ ಬಿಟ್ಟಿದ್ರೆ ನೀರ್ ತಗೊಂಡು ಕೆರೆಗೆ ಬಿಟ್ಟಿದ್ದ. ಕೆರೆಗೆ ಬಿಟ್ಬಿಟ್ಟಿದ್ರ ನೀರು ಯಾಕೆ ಹಿಂಗೆ ಆತ? ಬರ್ಬಾರ್ದು ಭಾರಿ ಕಷ್ಟ ಬಂತು ಬಿಡಿ. ನಾವು ಸುತ್ತ ಮಾಡೋರು ಅವಾಗ ನೋಡಿರೋದಕ್ಕೂ ಇವಾಗ ನೋಡಿರೋದಕ್ಕೂ ಏನು ಡಿಫ್ರೆನ್ಸ್ ಐತೆ, ಏನು ವ್ಯತ್ಯಾಸ ಐತೆ? ಅವಾಗ ಒಂದು ಗ್ರೇಡ್ ಇವಾಗ ಒಂದು ಗ್ರೇಡ್ ಅದಲ್ರಿ ಅಲ್ವಾ? ಏನು ಬ್ರದರ್ ಅವಾಗ ಒಂದು ಗ್ರೇಡ್ ಮೀಸ ಗ್ರೇಡ್ ಅಲ್ವಾ ಮತ್ತೆ? ಹಾಂ ಅಲ್ಲ ಅವಾಗಿಂದ ಇವಾಗ ಹಂಗೆ ಇದಾರಲ್ಲ ನಿಮ್ಮ ಜೊತೆ ಹಂಗೆ ಅವ್ರೆ ಅಲ್ಲ ನಮ್ಮ ಹತ್ರ ಹಂಗೆ ಅವ್ರೆ ಅಲ್ಲ ಮತ್ತೆ ಇವತ್ತು ಅವಾಗ ಬಾರ ಅನ್ನೋದು ತಮಾಷೆ ಮಾಡೋದು ಅನ್ನ ಮಾಡೋದು ಎಲ್ಲ 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 ಮಾತಾಡೋದು ನಾನು ಮಾತಾಡ್ತೀನಿ. ಪನ್ನೇನು ಮಾತಾಡ್ದಂಗೆ ನೀವು ಸರ್ ಅವ್ರ ತಂದೆಯವ್ರ ತಮ್ಮ ಚಿಕ್ಕಪ್ಪ ಅಂದರೆ ನೀವು ನಮ್ಮಣ್ಣ ನೀವು ಅವ್ರ ಚಿಕ್ಕಪ್ಪ ನಾನು ದೊಡ್ಡ ನಮ್ಮಣ್ಣ ಚಿಕ್ಕವನು. ಅವರೆಲ್ಲ ಮುಂಚೆನೆ ಓದಿ ಓದ್ಕೊಂಡೆಲ್ಲ ಎಜುಕೇಟೆಡ್, ನೀವು ಓದಲಿಲ್ಲ ಅವ್ರು ಅಂದರೆ ಓದ್ಕೊಂಡಿದ್ರಲ್ಲ ಅವ್ರನ್ನ ಒಬ್ಬ ಸೇರಿಸ್ಕೊಂಡ್ರಿ ಸ್ಕೂಲ್ ನಮ್ಮ ತಂದೆ ಅಲ್ವಾ? ನಮ್ಮ ತಂದೆ ಯಾರು ಓದ್ಬೇಡ್ರಿ ಸರಿ ಇವನ್ ಒಬ್ಬನು ಓದ್ಸಾರ ಅಲ್ಲ ವಿಜಯ್ ಸರ್ ತಂದೆ ತಂದೆನ ಖುಷಿಯ ಜಿಲ್ಲಾ ಮೊದಲು ಎತ್ಕೊಂಡು ಹೋಗೋದು ನಾವು ಪುಟ್ಟು ಕಡೆ ಕೊಡೋರು ಮೇಸ್ಟ್ರು ಅಲ್ಲಿ ಎತ್ಕೊಂಡು ಹೋಗಿ ಬೇಗ ಕಟ್ಟೋರು ಕಡ್ಡಿ ಕೊಡೋರು ಕಡ್ಡಿ ಒಳಗೆ ಬರ್ದ್ರಿ. ಆಗ ನಮ್ಮ ತಂದೆ ಏನಲ್ಲ ಸ್ಲೇಟ್ ಇಲ್ಲ ಕಡ್ಡಿ ಒಳಗೆ ನೆಲದ ಮೇಲೆ ಕಡ್ಡಿ ಒಳಗೆ ಬರೀ ಕಡ್ಡಿ ಒಳಗೆ ಬರೀ ಸ್ಲೇಟ್ ಇಲ್ಲ ನಮ್ಗೆ ಆಗ ಲೆಕ್ಕ ಅಕ್ಕ 75 ವರ್ಷ 76 ವರ್ಷ ಆಯ್ತಲ್ಲ ಕಡ್ಡಿ ಇಲ್ಲ ಕಡ್ಡಿ ಸ್ಲೇಟ್ ಮಣ್ಣು ಎತ್ಕೊಂಡು ಮಣ್ಣು ಮಣ್ಣು ಹಾಕ್ಬಿಟ್ಟು ಮಣ್ಣು ಹಾಕಿ ಅದ್ರ ಮೇಲೆ ಕಡ್ಡಿ ಮೇಲೆ ಬರೆಯೋದು ಕಡ್ಡಿನಾಗ ಮೇಸ್ಟು ಹಂಗೆ ಹಂಗೆ ಆ ಕಡ್ಡಿ ಹಚ್ಚಿದ್ದು ನಾವು ಅವಾಗ ಅವ್ನ ತಂದೆ ಅವರಿಂದ ಎಲ್ಲ ಉಚ್ಚಕಾಲ. ಹೌದು ಹೌದು ನಿಜ. ಆವಾಗ ಇವನು ಅಬ್ಬನು ಓದ್ಲಿ ನೀವೆಲ್ಲ ಕೊರಿದ ಮೇಸ್ ಕುರಿ ಇದ್ವ ನಿಮಗೂ ಅವಾಗ ಕುರಿ ಇದ್ದಾನ ಎಮ್ಮೆ ಇದ್ವಾಗ ಆಗ ನಾವು ಕುರಿ ದಾನ ಬೇಸ್ಕೊಂಡು ಆಟದ್ದು ಹೋದ. ಆಮೇಲೆ ಒಬ್ಬರು ಮೇಸ್ಟ್ ಇದ್ದೀನಿ ಮುಂಡಡ್ಡಿ ಮೇಸ್ಟ್ ಅಂತ ಮೇಸ್ಟ್ ಇದ್ದ ಮುಂಡ್ರೆಡ್ಡಿ ಮೇಸ್ಟ್ ರೆಡ್ಡಿ ಆಮೇಲೆ ಚಿಕ್ಕನಾಗಪ್ಪ ಇಲ್ಲ. ಈಗ ಅದು ಬಿಡಿ, ಈಗ ಸರ್ ಫಸ್ಟ್ ಸಿನಿಮಾ ಮಾಡಿದ್ರಲ್ಲ ದುನಿಯಾ ಅಂತ ಅವಾಗ ನೋಡಿದ್ರ ನೀವು ದುನಿಯಾ ಫಿಲಮ್ ಹೋಗಿ ಎಲ್ಲರೂ
ನೋಡಿದ್ರ ಏನ್ ಅನ್ಸ್ತಾವ ಫಿಲಮ್ ನೋಡಿ? ನೋಡಿದ್ಕೆ ಫೇಮಸ್ ಆಗಿದಲ್ರಿ. ಹೌದ್ ಕರೆಕ್ಟ್ ಅಲ್ಲ. ನಿಮ್ಗೆ ಏನ್ ಅನಿಸ್ತು ಫಸ್ಟ್ ಫಿಲಮ್ ಫಸ್ಟ್ ಟೈಮು ಹೀರೋ ಆಗಿ ಮಾಡ್ತಾರೆ? ಈಗ ನಿಮ್ ಅಣ್ಣನ್ ಮಗ ಒಬ್ರು ದೊಡ್ಡ ಹೀರೋ ಆಗಿ ದೊಡ್ಡ ಸ್ಟಾರ್ ಸೂಪರ್ ಸ್ಟಾರ್ ಆಗ್ತಾರೆ, ನಿಮ್ಗೆ ಏನ್ ಅನಿಸ್ತಾವ? ಅವಾಗ ನೋಡ್ದ ಒಳ್ಳೆ ಬೆಲೆ ಬಂತು, ಒಳ್ಳೆ ಯೂಸಿ ತಂದ, ಎಂಥ ಗ್ರೇಟ್ ತಂದ. ಮೂರ್ ಜನ ಅಲ್ಲ, ನಿಮ್ ಮೂರ್ ಜನ ಇಟ್ಟಾದಾಗ ನಿಮ್ ಮೂರ್ ಜನ ಮೂರ್ ಜನ ಮುಂಚೆ ಆಡ್ಕೊಂಡಿದ್ರಲ್ಲ, ಅವಾಗ ಗೆದ್ದಾಗ ಗೆದ್ದಾಗ ಪಂಚಲ್ಲ ಅಷ್ಟೇ ನೋಡ್ದಿ. ಎಂತ ಕೆಲಸ ಎಮ್ ಎಲ್ ಎ ಕೇಳ್ಬಿಟ್ಟಲ್ಲ ಫೇಮಸ್ ಮಾಡ್ಬಿಟ್ಟ. ಓ ಅಂದ್ರೆ ಈ ಕಡೆ ದೊಡ್ಡ ಫೇಮಸ್ ಆಗ್ಬಿಟ್ರೆ ಎಮ್ ಎಲ್ ಎ ಮಿನಿಸ್ಟರ್ ತರನೇ ನೋಡ್ತಾರೆ. ಅಂದ್ರೆ ಫೇಮಸ್ ಅಂದ್ರೆ ಅವರೇ ಅಲ್ವಾ ಎಮ್ ಎಲ್ ಎ ಮಿನಿಸ್ಟರ್? ಮಿನಿಸ್ಟರ್ ಇವತ್ತು ಎಮ್ ಎಲ್ ಎ ಮಿನಿಸ್ಟರ್ ವೋಟ್ ಹಾಕೋದ್ಕಿಂತ ಜಾಸ್ತಿ ಅವ್ರಿಗೆ ಫ್ಯಾನ್ಸ್ ಇದೆ. ಚಾನ್ಸ್ ಇದೆ ಎಲ್ಲ ಹಿಂಗೆ ಅಂತಾರಲ್ಲ ಅವ್ರಿಗೆ ಮಿನಿಸ್ಟರ್ ಗೇಡ ಅಂತಾರೆ. ಹೌದು ಸರಿ ಬರುವತ್ತೀ ಕೊಟ್ಟಿವ್ರಿಕ. ಹೌದು ಹೌದು, ಅವ್ರು ತುಂಬಾ ಕಷ್ಟಪಟ್ಟು ಹೇಳಿದ್ರು ಅವಾಗಲೇ ಬರ್ಬೇಕಾರೆ. ನಾವೇನನ್ನ ಸಿನಿಮಾಗೆ ಇನ್ನೂ ಬಂದಿಲ್ಲ ಅಂದ್ರೆ ಇಲ್ಲೇ ಜಗಣಿ ಫ್ಯಾಕ್ಟ್ರಿ ಗಿಕ್ಟ್ರಿ ಕೆಲಸ ಮಾಡ್ಕೊಂಡೇ ಇರ್ತಿದ್ವಿ. ಖುಷಿ ನಿಮಗೆಲ್ಲ ಖುಷಿ ಅಲ್ಲ? ಆನಂದ ಆನಂದ ಅಲ್ಲ ಖುಷಿ ಆಯ್ತು ನನಗೆ ಅಲ್ಲ ಅಲ್ಲ ತಿರು ಹೊಟ್ಟೆ ನಮ್ಮ ಅಣ್ಣು ಬೇರೆ ಬರೀ ಖುಷಿ ಇತ್ತು. ನಾನಿದ್ದೀನಿ, ನಾನು ಖುಷಿ ಪಡ್ತೀನಿ. ಹೇಳಿದ್ರಲ್ಲ ನಿಮಗೆ ಇವಾಗೆಲ್ಲ ನೀವೇ ನೋಡ್ಕೊ ಬರ್ತಡೆ ನಿಂತ್ಕೊಂಡಿದ್ದು ಮುಂದೆ ಮಾಡ್ಬೇಕು ಅಂತ ಹೇಳಿದ್ರಲ್ಲ. ಓಕೆ ನೋಡಪ್ಪ ಇವಾಗೆಲ್ಲ ಏನೇ ಮರ ಮಾಯಿನ ಹಣ್ಣು ಇವಾಗೆಲ್ಲ ಇದೆಯಲ್ಲ ನೋಡಿ. ಆದ್ರೂ ನೀವೆಲ್ಲ ಇವಾಗಲೂ ವ್ಯವಸಾಯ ಮಾಡ್ಕೊಂಡಿದ್ದೀರಲ್ಲ? ಗೌರ್ಮೆಂಟ್ ಕೆಲಸದಲ್ಲಿ ಇದ್ರು ಗ್ರೇಟ್ ಮಾಡ್ತೀನಿ. ಫೇಮಸ್ ಆಗ್ಬೇಕು, ಪ್ರಪಂಚಕ್ಕೆ ಫೇಮಸ್ ಆಗೈತೆ ದುನಿಯಾ. ನೀವೆಲ್ಲ ಎಷ್ಟೇ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ರ ಫಿಲಮ್? ಹೋಗಿದ್ದೆ ಲಾಸ್ಟ್ ನಿಮ್ಮ ಸಲಗ ನೋಡಿದ್ರ? ನೋಡಿದ್ರ ಸಲಗ ನೋಡಿದ್ರ ಆನೆ ಕಲಾಗೆ ನೋಡ್ರಿ. ಓ ಸಲಗ ಆನೆ ಅಲ್ಲ ಎಲ್ಲ ಪಿಕ್ಚರ್ ಅಲ್ಲ ಎಲ್ಲ ಪಿಕ್ಚರ್ ನೋಡಿದ್ರ ಸಲಗ ದೊಡ್ಡ ಇಟ್ ಆಯ್ತಲ್ಲ ಅವಾಗ ಏನ್ ಅನಿಸ್ತು? ಅವಾಗ ಅಷ್ಟೇ ಅವಾಗ ಹೆಂಗ ಇಟ್ ಆಗೋದ? ಇವಾಗ ನೆಕ್ಸ್ಟ್ ಫಿಲಮ್ ಯಾವ್ದು ಬರ್ತದೆ ಅಂತ ಗೊತ್ತಾ? ಯಾವ್ದು ಬರ್ತದೆ ನಂಗೆ ಗೊತ್ತಿಲ್ಲ. ಭೀಮಾ ಅಂತ ಬರ್ತಿರೋದು ಇವಾಗ ನೆಕ್ಸ್ಟ್ ಬಕ್ಕ ಆಗತ್ ಫೇಮಸ್. ಮೂರ್ ಸಾಂಗ್ ಇಟ್ಟು ಮೂರ್ ಸಾಂಗ್ ಇಟ್ಟಾಗಿದಾವೆ ಈಗ. ಹಂಗ ಭೀಮಾ ಅಂತ ಹೆಸರು ಭೀಮಾ ಅಂತ ಚೆನ್ನಾಗಿದೆಲ್ಲ ಹೆಸರು ಫೇಮಸ್ ಹೆಸರು ಭೀಮಾ ಅಂದ್ರೆ ಫೇಮಸ್ ಅಲ್ಲ ಫೇಮಸ್ ಹೆಸರು. ನಿಮ್ಗೆ ಎಷ್ಟು ವರ್ಷ ಅದು? ಎಪ್ಪತ್ತೇಳು ವರ್ಷ ನನಗೆ. ಎಪ್ಪತ್ತೇಳು ವರ್ಷ ಎಪ್ಪತ್ತೇಳು ವರ್ಷ ಏರೋಪ್ಲೇನ್ ನಿಮಗೆ ಎಪ್ಪತ್ತೇಳು ವರ್ಷ, ವಿಜಯ್ ಸರ್ಗೆ ಐವತ್ತು ವರ್ಷ. ಏರೋಪ್ಲೇನ್ ಅವಾಗ ಅಂತ ಬಂದು ಅಂದ್ರೆ ಅವ್ರು ಇವ್ರು ಚಿಕ್ಕ ವಯಸ್ಸಲ್ಲಿ ಅಲ್ಲ ಸರ್. ಈಗ ತತ್ತ ಈಗ ಹಂಗಲ್ಲ, ಇವಾಗ ನಿಮಗೆ ಎಪ್ಪತ್ತೇಳು ವರ್ಷ, ವಿಜಯ್ ಸರ್ಗೆ ಐವತ್ತು ವರ್ಷ. ಏನ್ ಅನ್ಸುತ್ತೆ ಐವತ್ತು ವರ್ಷ ಆಯ್ತು ನಿಮ್ ಮಗಂಗೆ? ಇಪ್ಪತ್ತೇಳು ವರ್ಷ ಡಿಫ್ರೆನ್ಸ್. ನಿಮ್ಮಗಂಗೆ ಈಗ ಐವತ್ತು ಐವತ್ತು ವರ್ಷ ಆಯ್ತು, ಏನ್ ಅನ್ಸುತ್ತೆ ಇವಾಗ? ಅಲ್ಲ ಐವತ್ತು ವರ್ಷ ಆದ್ರೆ ಅವ್ರು ಎಷ್ಟು ಫಿಟ್ ಆಗಿದ್ದಾರೆ? ಇದ್ದಾರೆ ಬಿಡಿ, ನಾವಲ್ಲ ಹಂಗೆ ಇದ್ರಿ. ಹೌದಾ? ನಾವಲ್ಲ ಹಂಗೆ ರೀ ಅಲ್ಲ, ನಾವಲ್ಲ ಹಂಗೆ ಫೈಲ್ ಮಾಡಿದಂಗೆ. ಓಕೆ ಓಕೆ. ನೀವೆಲ್ಲ ಜಿಮ್ ಮಾಡ್ತಿದ್ರ ಅವಾಗ? ಜಿಮ್ ಇಲ್ಲ, ಜಿಮ್ ಹೋದೆ ವ್ಯವಸಾಯ. ಇದೇ ಸಲ ಇದೇ ಸಾಕು ಇದೇ ಮಾಡಿ ಬನ್ನಿ ಬರ್ಡೇಗೆ ಸಿಗೋಣ ಎಲ್ಲರೂ. ಹಾಂ ಇಲ್ಲೇ ಇರ್ತೀನಿ ನಾನು. ನೋಡಿ ಪಿಳ್ಳಪ್ಪ ತಾತ ಅಂತ ಇದು ಇವರು ವಿಜಯ್ ಸರ್ ಅವರು ಚಿಕ್ಕಪ್ಪ ನೋಡೋರಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವ್ರು. ಇವಾಗಲೂ ಎಪ್ಪತ್ತೇಳು ವರ್ಷ ಇವಾಗಲೂ ವ್ಯವಸಾಯ ಎಲ್ಲ ಮಾಡ್ತಾರೆ. ಮಾರ್ಕೆಟ್ ಎಲ್ಲ ಮಾಡಿ ಎಸ್ ಯಾವ್ದು ನೀವು ಬನ್ನಿ ನೋಡ ಎದುರುಗಡೆ ಕಾಣಿಸ್ತಾ ಅಲ್ಲಿ ಅಲ್ಲಿ ಈ ಕಡೆ ಒಳಗಡೆ ಅದು ನಮ್ಮ ಮೂಲ ನಮ್ದೇ ಒಳಗಡೆ ಅದು ನಮ್ಮ ಮೂಲ ಅದು ಹೋಯ್ತು. ಅದು ಹೋದ್ಮೇಲೆ ಆ ದುಡ್ಡಲ್ಲೇ ನಾವು ದುನಿಯಾ ಮಾಡಿದ್ದು. ಅದನ್ನ ಕೊಟ್ಬಿಟ್ಟು ಇವರೆಲ್ಲ ನಾವೆಲ್ಲ ನಿಂತ್ಕೊಂಡು ಅಳ್ತಾ ಇದ್ವಿ ನೋಡ್ತಾಯ್ತಾನ ಅಲ್ಲಣ್ಣ. ಅದು ಕೊಟ್ಬಿಟ್ವಿ, ಅದೇ ಅದೇ ಉಳಿಸಿದ್ವಿ ನಮ್ಮ ತಾತ. ಅವರು ಈ ಕುಲಿ ಕೆಲಸ ಮಾಡಿ ಎಲ್ಲ ಮಾಡಿ ಎತ್ತಿಟ್ಟಿದ್ರು, ಅದರಲ್ಲೆಲ್ಲ ಭಾಗ ಮಾಡಿಕೊಂಡು ಕೊಟ್ಬಿಟ್ಟು ದುಡ್ಡು ಕೊಟ್ಟರು. ಹತ್ಕೊಂಡು ನಿಂತಿದ್ದೀವಿ ಜಾಗ ಹೋಗ್ಬಿಡ್ತಾರಲ್ಲ ಎಲ್ಲರೂ ಹತ್ಬಿಟ್ಟಿದ್ವಿ. ಅದು ಎಲ್ಲ ಇಡೀ ಫ್ಯಾಮಿಲಿ ನಿಂತ್ಕೊಂಡು ಹತ್ಬಿಟ್ವಿ. ಹೋಯ್ತು ದುಡ್ಡು ಬರುತ್ತೆ ಬಟ್ ಜಾಗ ಹೋಗ್ಬಿಡುತ್ತೆ ಎಲ್ಲ ನಿಂತ್ಕೊಂಡು ಹತ್ತಿವಿ. ಆ ಜಾಗ ಆ ಜಾಗದ್ದೆ ನಮ್ಮ ದುನಿಯ ಆಗೋಕ್ಕೆ ಕಾರಣ. ಅಲ್ಲಿ ಇತ್ತು ನೋಡಪ್ಪ ಋಣ ನಮಗೆ. ಅದೇ ಮನೇನ ನೂರು ಎಕರೆ ಕಾಡಿದೆ ನಾವು
ಮೂರು ಎಕರೆ ಕಾಡು ನಾವು ಅವಾಗ ಇದೆಲ್ಲ ಅದೇನೆ ತಾನೆ ಇಲ್ಲಿಂದ ಹೊಲ ಹೊಲಗಳು ಕರ್ಕೊಂಡ್ಬಂದ ನೋಡಿ ಕಾಡು ನಮ್ಮ ಅಣ್ಣ ನಮ್ಮ ತಮ್ಮ ಅವರ ಕರ್ಕೊಂಡು ಹೊರಗಡೆ ಕಾಡಿಗೆ ಮೂರು ಎಕರೆ ಇದೆ ಕಾಡು ಅದಕ್ಕೆ ನಾವು ಕಾಡು ಮನಸ್ಸು ಬಂದದ್ದು ನಾವು ಎಲ್ಲ ಹಣ್ಣುಗಳೆಲ್ಲ ಸಿಕ್ಕೋ ಸರ್ ಅವಾಗ ಆಯುರ್ವೇದಿಕ ಹಣ್ಣು ಸಿಕ್ಕೋ ಒಳ್ಳೆ ಹಣ್ಣು ಸಿಕ್ಕವು ತಿಂತಾ ಇದ್ವಿ ಅವರು ಒಂದಿನ ಕರ್ಕೊಂಡೋಗಿ ಇನ್ನು ನೋಡ್ಬಿಟ್ವಿ ಆ ಕಡ್ಜ ನಾವು ಹೋದ್ರು ಎದ್ದು ಬಿದ್ದು ಓಡಬಿಟ್ವಿ ಎಲ್ಲ ಮನೆ ಕಟ್ಕೊಂಡಿ ಅಲ್ಲ ಕಡ್ಜ ಅದು ನೋಡ್ಬಿಟ್ಟು ಇರ್ಬೋದೇನಪ್ಪ ನಾವು ಓದೋದು ಏನು ಕರಣ್ಯ ರಾತ್ರಿ ಹೊತ್ತು ಮಂದಿ ನಾವು ಓದಿದ್ದು ನಾವು ಸಾಕ ಒಳಕ್ಕ ಅವನಿಗೆ ಬಂದಿಲ್ಲ ಅದೇ ಬಂದಿದ್ದೀನಿ ಕಾಣ್ತದ ಚೆನ್ನಾಗಿ ಹೌದಾ ಎಕ್ಸೆಪ್ಟ್ ಮಾಡಿದ್ರು ಬೆಳಿಗ್ಗೆ ಹೋದೆ ಒಂದು ಓವರ್ ಮಾಡ್ಬಿಟ್ರು ಮೂರು ಗಂಟೆ ಐದು ಕೊಟ್ಟಿದ್ರ ಮತ್ತೆ ಬರೋದು ಕೊಡ್ತಾರೆ ಸುಮ್ಮನೆ ಮೇಲೆ ಎಪ್ಪ ಕೊಡ್ತಾರೆ ಅಷ್ಟೇ ಆಯಿತು ಆಮೇಲೆ ಜ್ಞಾನ ಚೆನ್ನಾಗಿರ್ತದೆ ಓಕೆ ಏನು ತೊಂದರೆ ಇಲ್ಲ ಹಾಂ ಅರ್ಧ ಅವರ್ ಮಾಡಿದ್ರ ಏನಿಲ್ಲ ತಣ್ಣಗೆ ಇರ್ತದೆ ಏನನ್ನ ಸ್ವಲ್ಪ ಏನನ್ನ ನೋವು ಅಂದರೆ ಅಲ್ಲಿ ಉಚ್ಚಿ ಬಿಡ್ತಾರೆ ಅದು ಐಸ್ ಕೊಡಂಗೆ ಕುಡಿಯುತ್ತದೆ ಏನು ತೊಂದರೆನೇ ಆಗಲ್ಲ ಇಲ್ಲ ಮಾಡ್ಕೊಂಡೆ ಮಾಡ್ಕೊಂಡು ರಜಾನ ಹೋಗಿದ್ದೆ ನಾನು ಬರೋ ಹೋಗಿದ್ವಿ ಬೆಳಿಗ್ಗೆ ಹೋದೆ ಮೂರು ಗಂಟೆಗೆ ಕಳ್ಸ್ಕೊಟ್ಟು ಏನ್ ಬೇಕು ಏನ್ ಬೇಡ ಅಷ್ಟು ನೋಡೋಣ ನಾಳೆ ಇದ್ರು ಯಾಕೆ